ರಜಸ್ಸು ಕಂಬೈನ್ಸ್ ಅಂತ ಡಿಸ್ಟ್ರಿಬ್ಯೂಷನ್ ಕನ್ಸಿಸ್ಟೆನ್ಸಿ ಇತ್ತು ಇಲ್ಲಿ ನಮ್ಮ ಗಾಂಧಿನಗರದಲ್ಲಿ. ಅವರು ವಿಷ್ಣುವರ್ಧನ್ ಹಾಕ್ಕೊಂಡು ಮುತ್ತಿನ ಹಾರ ಅಂತ ಒಂದು ಪಿಕ್ಚರ್ ಮಾಡಿದ್ರು. ರಾಜೇಂದ್ರ ಸಿಂಗ್ ಬಾಬು ಡೈರೆಕ್ಟರ್ ಅದಕ್ಕೆ. ಅದು ಇದಕ್ಕೆಲ್ಲ ಹೋದರು ಇಲ್ಲಿ ರಾಜಸ್ಥಾನದಲ್ಲಿ, ಆಮೇಲೆ ಕುಲುಮನಾಲಿ ಇಲ್ಲೆಲ್ಲ ಶೂಟ್ ಮಾಡಿದ್ರು. ಅವರು ಸುಹಾಸಿನಿ ಹಾಕ್ಕೊಂಡಿದ್ದರು. ಅದರಲ್ಲಿ ಪಿಕ್ಚರ್ ತುಂಬ ಚೆನ್ನಾಗಿತ್ತು, ಬಟ್ ಖರ್ಚು ಅಷ್ಟೇ ಆಗಿತ್ತು, 1 ಕೋಟಿ ಮೇಲೆ ಖರ್ಚಾಗಿತ್ತು. ಅದರಿಂದ ಇವರಿಗೆ ದುಡ್ಡು ಬರೋದು ಲೇಟ್ ಆಗೋಯಿತು. ಅವ್ರಿಗೆ ರಜಸ್ ಕಂಬೈನ್ಸ್ ಪ್ರೊಡ್ಯೂಸರ್ ಅದಕ್ಕೆ, ಅವ್ರಿಗೆ ದುಡ್ಡು ಬರೋದು ಲೇಟ್ ಆಗೋಯಿತು. ಸಾಲ ಎಷ್ಟೇ ದುಡ್ಡು ಬಂದರೂ ಬಡ್ಡಿಗೆ ಹೋಗೋದು. ಇದನ್ನು ಇವರಿಗೆ ಯಾರಿಗೆ ವಿಷ್ಣುವರ್ಧನ್ಗೆ ಇವ್ರು ಹೇಳೋದು ವಿಷಯ ಗೊತ್ತಾಯಿತು. ಅವರಿಗೆ ವಿಷ್ಣುವರ್ಧನ್ಗೆ ಹೋಗಿ ಏನು ಹೆಂಗಿದೆ ನಿಮಗೆ ಬಾಕ್ಸ್ ಆಫೀಸ್ನಲ್ಲಿ ಹೆಂಗಿದೆ ಅಂದರೆ, ಇವರು ಹೇಳಿದರು ಸರ್ ಈ ಥರ ಕಲೆಕ್ಷನ್ಸ್ ಏನು ಆಗ್ತಾಯಿದೆ, ಪಿಕ್ಚರು ಚೆನ್ನಾಗಿದೆ ಅಂತ, ಇದಿದೆ ದುಡ್ಡು ಬರ್ತಾಯಿದೆ, ಆ ದುಡ್ಡೆಲ್ಲ ಬಡ್ಡಿಗೆ ಹೋಗ್ತಾಯಿದೆ, ಸಾಕಾಗ್ತಾಯಿಲ್ಲ ನಮಗೆ, ಖರ್ಚು ಜಾಸ್ತಿ ಆಗ. ಆಗಿನ ಕಾಲದಲ್ಲಿ 1.25 ಕೋಟಿ ಖರ್ಚು ಮಾಡಿದ್ರು ಅವರು. ನಮಗೆ ನಾವು ಹಾಕಿದ್ದು ದುಡ್ಡು ಬರ್ತಾಯಿಲ್ಲ, ನಾವು ಏನು ಸಾಲ ಮಾಡಿದ್ದು ಅದ್ರ ಬಡ್ಡಿಗೆ ಬರ್ತಾಯಿದೆಯ ಹೊರತು ನಮ್ಮ ಕೈಗೇನು ದಕ್ತಾಯಿಲ್ಲ. ಒಂದು ಕೆಲಸ ಮಾಡಿ, ನಾ ಇನ್ನೊಂದು ಕಾಲ್ ಶೀಟ್ ಕೊಡ್ತೀನಿ, ನೀವು ಪಿಕ್ಚರ್ ಮಾಡಿ. ಅದಕ್ಕೆ ಅದು ಸರ್ತು ಬಸ್ ಅದೆಲ್ಲ ಆಗಿಲ್ಲ. ಕಾಲದಲ್ಲಿ ಆರ್ಟಿಸ್ಟ್ ಆಗಿದ್ದರು. ನಿರ್ಮಾಪಕನಿಗೆ ಕಷ್ಟ ಬಂದರೆ ತಕ್ಷಣ ನೆರವಿಗೆ ದಾವಿಸ್ತಾ ಇದ್ದರು. ಆಗಿನ ಒಂದು ಟ್ರೆಂಡ್ ಅದಿತ್ತು. ಸೊ ವಿಷ್ಣುವರ್ಧನ್ ಹೇಳಿದ, ನಾನು ಫ್ರೀ ಕಾಲ್ ಶೀಟ್ ಕೊಡ್ತೀನಿ ನಿಮಗೆ, ನೀವು ಒಂದು ಪಿಕ್ಚರ್ ತೆಗೀವಿ ಅಂತ ಹೇಳಿದ್ರು. ಆವಾಗ ಇವ್ರಿಗೆ ರಜಸ್ಸು ಕಂಬೈನ್ಸ್ಗೂ ನಮಗೂ ಒಂದು ಕೊಂಚ ನಮ್ಮ ವ್ಯವಹಾರ ಇತ್ತು. ನಮ್ಮಲ್ಲಿ ನಮ್ಮ ಪಿಕ್ಚರ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಆಗ ಅವ್ರು ಹೇಳಿದ್ರು, ಸರ್ ನೀವು ಡೈರೆಕ್ಟ್ ಮಾಡ್ತೀವಿ, ವಿಷ್ಣು ಡೈರೆಕ್ಟ್ ಮಾಡ್ತೀರಾ ಅಂತಂದ್ರು. ಯಾರನ್ನು ಬೇಕಾದರೂ ನಾವು ಡೈರೆಕ್ಟ್ ಮಾಡ್ತೀವಿ, ಅದಕ್ಕೇನು ಈಗ ನಾವೇನು ರಾಜ್ಕುಮಾರನೇ ಮಾಡಬೇಕು ಅಂತ ಏನಿಲ್ಲ, ಅನಂತ್ ನಾಗ್ ಮಾಡಿದ್ರು, ಅದರಿಂದಾಗಿ ನಮಗೆ ಧೈರ್ಯ ಆಯಿತು. ಶಂಕರ್ ನಾಗ್ಲೆಲ್ಲ ಮಾಡಿದ್ವಿ, ಅದರಿಂದ ನಮಗೊಂದು ಧೈರ್ಯ ಆಯಿತು, ಪರವಾಗಿಲ್ಲ ಮಾಡ್ಬೋದು. ಅಯ್ಯೇ ಅದಕ್ಕೇನಂತೆ, ಇಲ್ಲ ಸರ್ ರಾಜ್ಕುಮಾರ್ ಅಭಿಮಾನಿಗಳು, ಅಭಿಮಾನಿಗಳನ್ನ ಬಿಟ್ಬಿಡಿ, ಪಿಕ್ಚರ್ ತಾನೇ ಇಂಪಾರ್ಟೆಂಟು. ಹಾಗೆ ಅಂತ ಸರಿ, ಈಗ ಕತೆ ಏನು ಮಾಡೋದು ಅಂತ ಸರಿ, ನಾನು ನೀವು ವರಿ ಮಾಡಿಬಿಡಿ, ಕತೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕತೆ ಮಾಡಿದೆ ಅವ್ರಿಗೆ. ಅದೇ ನೀನು ನಕ್ಕರೆ ಹಾಲು ಸಕ್ಕರೆ ಕತೆ. ಆ ಕತೆ ಮಾಡಿ ವಿಷ್ಣು ಹೇಳಿದ ತಕ್ಷಣ ವಿಷ್ಣು ಕುಡಿದಾಡ್ ವಿಷ್ಣು, ಎಷ್ಟು ಚೆನ್ನಾಗಿದೆ ಈ ಕತೆ, ಈ ಥರ ಕತೆ ನಾನು ಮಾಡಿಲ್ಲ, ಇದನ್ನು ಮಾಡಿ ಸರ್ ನೀವು, ನಿಮ್ಮ ಡೈರೆಕ್ಷನಲ್ಲಿ ಬಂದರೆ ಭಾಳ ಚೆನ್ನಾಗಿರುತ್ತೆ ಅಂತ ವಿಷ್ಣು. ಸರಿ ಇದನ್ನ ಆಗ ಪ್ಯಾಲೇಸ್ನಲ್ಲಿ ಯಾರೂ ಇರಲಿಲ್ಲ, ಈ ಯಾವ ಮದುವೆ ಮಂಟಪನೂ ಇರಲಿಲ್ಲ, ಪ್ಯಾಲೇಸ್ ಹೆಚ್ಚು ಕಮ್ಮಿ ಪಾಳು ಬಿದ್ದಿತ್ತು, ಕೋರ್ಟ್ನಲ್ಲಿದ್ದಿದ್ದರಿಂದ ನಮಗೆ ಅಲ್ಲಿ ಒಂದು ಸೆಟ್ ಹಾಕ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟರು. ಅಲ್ಲಿ ಸ್ಟಾಫ್ ಕ್ವಾರ್ಟರ್ಸ್ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಮನೆಗಳು ಮಾಡಿದ್ರು, ವಠಾರ ಮಾಡಿದ್ರು. ಅಲ್ಲಿ ಸೆಟ್ ಹಾಕ್ಕೊಳ್ಳೋದ್ರಲ್ಲಿ ಖಾಲಿ ಇದೆ, ಸೆಟ್ ಹಾಕ್ಕೊಳ್ಳಬೇಕಾದ್ರೆ ಅಂತ ಹೇಳಿಬಿಟ್ಟು ಯೂಸ್ ಮಾಡಿ ಅಂತ ಅಲ್ಲಿ ಕೊಟ್ಟರು. ಡೈಲಿ 3,000 ರುಪೀಸ್ ಚಾರ್ಜ್ ಮಾಡ್ತಿದ್ರು. ಪ್ಯಾಲೇಸ್ ಒಳಗಡೆ ಶೂಟ್ ಮಾಡೋದಕ್ಕೆ 3,000 ರೂಪಾಯಿ ಡೈಲಿ, ನೀವು 3,000 ಕೊಟ್ಟರೆ ಸಾಕು. ಅದೇ ಪ್ರಕಾರ ನಾವು 3,000 ಕೊಡ್ತಾ ಇದ್ವಿ, ಶೂಟ್ ಮಾಡಿದ್ವಿ. 16-17 ದಿವಸನೇ ಶೂಟ್ ಮಾಡಿದ್ವಿ ಅಲ್ಲಿ ಮಿಕ್ಕ ಸಾಂಗ್ ಔಟ್ಡೋರ್ ಗ್ಯೂಟೋರ್ ಎಲ್ಲ ಮಾಡಿದ್ವಿ ಬೇಕಾದಷ್ಟು. ಅದರಲ್ಲಿ ಆ ಕತೆ ಕೇಳಿದ ತಕ್ಷಣ ಅದು ಕಾಮಿಡಿ, ಆ ಕಾಮಿಡಿ ಅವನು ಮದುವೆ ಆಗದೇ ಇರೋ ಒಬ್ಬ ಮನೆ ಓನರ್, ಅವನು ವಠಾರ ಇರುತ್ತೆ ಅವನ ಕೈನಲ್ಲಿ, ಅಲ್ಲಿ ಬಾಡಿಗೆಗೆ ಬರ್ತಾ ಇರ್ತಾರೆ, ಅಲ್ಲಿ ಬಾಡಿಗೆ ಬರೋ ಪ್ರತಿಯೊಂದು ಕುಟುಂಬದ ಒಂದು ಹುಡುಗಿ ಇರುತ್ತೆ, ಅದನ್ನ ಆ ಹುಡುಗಿ ಮದುವೆ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾನೆ. ಅದನ್ನೆಲ್ಲ ಟ್ರೈ ಮಾಡೋಷ್ಟೊತ್ತಿಗೆ ಆ ಹುಡುಗಿ ಟ್ರಾನ್ಸ್ಫರ್ ಆಗಿ ಹೊರಟೋಗಿರುತ್ತೆ, ಖಾಲಿ ಮಾಡ್ಕೊಂಡು ಹೊರಟೋಗಿರ್ತಾರೆ. ಈ ಥರ 4-5 ಆಗುತ್ತೆ, ಬಟ್ ಒಂದು ಹುಡುಗಿ ಮಾತ್ರ ಅಲ್ಲೇ ಇರುತ್ತೆ, ಆ ಹುಡುಗಿನ ಕೊನೆಗೆ ಲವ್ ಮಾಡಿ ಮದುವೆ ಮಾಡ್ಕೊಂಡು, ಆ ಥರ ಒಂದು ಕಾಮಿಡಿ ಮಾಡಿದೆ. 4 ಜನ ಹುಡುಗಿರನ್ನೇ ಇವ್ನು ಲವ್ ಮಾಡೋದು, ಆ 4 ಜನನೂ ದಕ್ಕಲ್ಲ, ಇವ್ನು 5ನೇದೇ ದಕ್ಕೋದು ಅಂತ ಹೇಳಿಬಿಟ್ಟು ಮಾಡಿ ಒಂದು ಕತೆ ಮಾಡಿ ಒಂದು ಕಾಮಿಡಿ ಮಾಡಿದೆ. ಕಾಮಿಡಿ ಕತೆ ಮಾಡಿದ ತಕ್ಷಣ ಅವರು ವಿಷ್ಣುಗೆ ಒಪ್ಪಿಕೊಂಡ್ರು. ಹೆಚ್ಚು ಕಮ್ಮಿ 31 ದಿವಸ ನಾನು ಶೂಟ್ ಮಾಡಿದೆ ಆ ಪಿಕ್ಚರ್. ಅದು ವಂಡರ್ಫುಲ್ ಆಗ. ಅದಕ್ಕೆ ಹಂಸಲೇಖ ಅವ್ರ ಮ್ಯೂಸಿಕ್ಕು, ವಂಡರ್ಫುಲ್ ಮ್ಯೂಸಿಕ್ಕು ಹಂಸಲೇ. ಅದು ನೀನು ನಕ್ಕರೆ ಹಾಲು ಸಕ್ಕರೆ ಇದನ್ನು ಸಜೆಸ್ಟ್ ಮಾಡಿದ್ದು ಉದಯ್ ಶಂಕರ್.
ಕತೆ ಕೇಳಿಬಿಟ್ಟು ಕತೆ ಚೆನ್ನಾಗಿದೆ ಹೇಳೋ ಅಂದೆ. ತುಂಬ ಚೆನ್ನಾಗಿದೆ ಕಣೋ ಕತೆ, ಡೋಂಟ್ ವರಿ ಅಂತ ಹೇಳಿಬಿಟ್ಟು ಇದು ಬರ್ಕೊಟ್ಟೆ, ಡೈರಿ ಎಲ್ಲ ಬರ್ಕೊಟ್ಟೆ. ಇವರು ಸಂಗೀತ ಸಾಹಿತ್ಯ ಇವ್ರದ್ದು, ಯಾರ್ದು ಇವ್ರದ್ದು, ಅವನು ನೀನು ಕರೆ ಹಾಲು ಸಕ್ಕರೆ ಅಂತ ಟೈಟ್ಲ್ ಇಟ್ಟು ಭಾಷೆ. ಇವ್ರಿಗೆ ಹೇಳಿದ್ವಿ ಸರ್ ಈ ಥರ ಟೈಟ್. ಹಂಸಲೇಕ ಅವರು ನಮ್ಮನ್ನು ಒಂದು 2 ವರ್ಷದ ಹಿಂದೆ, ನಾವು ಫ್ಲೈಟಲ್ಲಿ ಬೆಂಗಳೂರಿಗೆ ಬರ್ತಾಯಿದ್ದೀವಿ, ಹಂಸಲೇಕ ಅವರು ಬರ್ತಾಯಿದ್ದಾರೆ ಏರ್ಪೋರ್ಟ್ನಲ್ಲಿ, ಎಲ್ಲ ಒಟ್ಟಿಗೆ ಇದ್ವಿ, ಟಿಕೆಟ್ಗಳು ತೊಗೊಂಡು ಆಗಿನ ಕಾಲದಲ್ಲೆಲ್ಲ ಒಂದು ಕಡೆ ಕೂತಿರಬೇಕು, ಕಡೆ ಕೂತಿದ್ದೆ. ಹಂಸಲೇಕ ಅವರು ಭಗವಾನ್ ಅವರೇ, ಆಗ ನೀವು ಇಷ್ಟೊಂದು ಪಿಕ್ಚರ್ ಮಾಡಿದ್ದೀರಾ, ನನಗೊಂದು ಪಿಕ್ಚರ್ ಕೊಡಿ ಸಾಕು, ನಾನು ನಿಮ್ಮ ಜೊತೇಲಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ, ಸಮಯ ಬರಲಿ ಸರ್ ನೋಡೋಣ ಅಂತ ಹೇಳಿದ್ದೆ. ಯಾವಾಗ ಈ ಪಿಕ್ಚರ್ ಸಿಕ್ತು, ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಬೇಕು ಅನ್ನಿಸ್ತು, ಹಂಸಲೇಕ ಅವ್ರಿಗೆ ಕೇಳಿದ ಜ್ಞಾಪಕ ಬಂತು. ಇಮಿಡಿಯೇಟಾಗಿ ಹಂಸಲೇಕ ಅವ್ರನ್ನ ಹೋಗಿ ಕೇಳಿದೆ, ಸರ್ ನಾನು ಮಾಡ್ತೀನಿ ಈ ಪಿಕ್ಚರ್, ನಾನೇ ಮಾಡ್ತೀನಿ, ಸಾಹಿತ್ಯ ಮಾಡ್ತೀನಿ, ನೀನು ಅದಕ್ಕೆ ಅದನ್ನೇ ಇಟ್ಕೊಂಡು ಒಂದು ಟ್ಯೂನ್ ಮಾಡ್ತೀನಿ ಸರ್ ಕೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಚೆಲುವೆ ನೀನು ನಕ್ಕರೆ ಅದುವೇ ಹಾಲು ಸಕ್ಕರೆ, ಆ ಹಾಡು ವಂಡರ್ಫುಲ್ ಸರ್. ಎಷ್ಟು ಪಿಕ್ಚರ್ನಲ್ಲಿ ಪ್ರತಿ ಬಾನಲ್ಲಿ ಸೂರ್ಯೋದಯ ಅಂತ ಒಂದು ಸಾಂಗ್ ಇದೆ, ವಂಡರ್ಫುಲ್ ಕ್ಲಾಸಿಕಲ್ ಸಾಂಗ್ ಅದು. ಬಾನಿಂದ ಸೂರ್ಯೋದಯ, ಬಾನಲ್ಲಿ ಸೂರ್ಯೋದಯ ಅಂತ ಬರುತ್ತೆ ಅದು. ಅದು ಆ ಇವಳ್ದು ಬಾರೆ ಸಂತೆಗೆ ಹೋಗೋಣ ಬಾ, ಅದು ಅದರಲ್ಲಿ ಕಾಮಿಡಿನಲ್ಲಿ ಆಡಿಯನ್ಸ್ನ ಹೇಳೋ ಹಾಗೆ ಎದ್ದು ಪುಣಿಸೋ ಹಾಗೆ ಮಾಡಿದ್ದು ಇವಳು ನಮ್ಮ ಇವಳು ವಿನಯಾ ಪ್ರಸಾದ್, ವಿನಯಾ ಪ್ರಕಾಶ್. ಏನು ಚೆನ್ನಾಗಿ ಆ್ಯಕ್ಟ್ ಮಾಡೋದು. ಅಂಬರೀಷ್ ಹುಚ್ಚಿ ಅವಳು, ಅಂಬರೀಷ್ ಹುಚ್ಚಿ, ಅಂಬರೀಷ್ ಹೆಸರು ಕೇಳಿದ್ರೆ ಹುಚ್ಚಿಸ್ಯಾಳು ಅಂತ ಒಂದು ಕ್ಯಾರೆಕ್ಟ್ರು ಅಂಬರೀಷ್ಗೆ. ಇದು ಅದನ್ನೇ ಅಂಬರೀಷ್ ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ಅಫಿಷಿಯಲಲ್ಲಿ ಗೆಸ್ಟಾಗಿ ಬಂದು ಆ್ಯಕ್ಟ್ ಮಾಡ್ತಾ ಅದರಲ್ಲಿ. ಆ ಹುಡುಗಿನ ಕನ್ಸೋಲ್ ಮಾಡೋದೇ ಅವನು, ಕೊನೆಗೆ ಅವ್ರ ರಿಕ್ವೆಸ್ಟಿಗೆ ಬಂದುಬಿಡ್ತಾನೆ ಅವನು, ವಿಷ್ಣು ಕರ್ಕೊಂಬರ್ತಾನೆ ಅವನು. ಅದು ದಟ್ ಈಸ್ ದಿ ಸ್ಟೋರಿ. ಅಲ್ಲಿ ಅದೊಂದು ಚಿಕ್ಕದೇ ಚಿಕ್ಕ ಸ್ಟೋರಿ ಮಾಡಿ, ಅಯ್ಯೋ ಅವಳು ಸ್ವರ್ಗನೇ ಸಿಕ್ಕಿದಂಗೆ ಆಗುತ್ತೆ ಅದು. ಆ ಥರ ಇಟ್ಟು ಹ್ಯೂಮರ ಸ್ಟೋರಿ ಸಾಂಗ್ಸ್, ಪ್ರತಿಯೊಂದು ಸಾಂಗೂ ಚೆನ್ನಾಗಿದೆ ಅದರಲ್ಲಿ. ಹಾಗೆ ನೋಡೋಕೆ ಹೋಯ್ತು ಅಂತಂದರೆ ದೊರೆಯ ಭಗವಾನ್ ಪಿಕ್ಚರ್ ಅಂತಂದರೆ ಹಾಡುಗಳು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ನಂಬಿಕೆ ಆಗಿ ಜನಗಳಲ್ಲಿ ಇತ್ತು. ಅದು ನಾನು ಜಂಬಕ್ಕಾಗಿ ಹೇಳ್ಕೊಳ್ತಾ ಇಲ್ಲ, ಜನಗಳು ಮಾತಾಡ್ತಾ ಇದ್ದಿದ್ದನ್ನು ಹೇಳ್ಕೊಳ್ತೆ. ದೊರೆಯ ಭಗವಾನ್ ಅವ್ರ ಪಿಕ್ಚರ್ ಅಂದರೆ ಕತೆ ಚೆನ್ನಾಗಿರುತ್ತೆ ಕಣೆಯ, ಒಳ್ಳೊಳ್ಳೆ ಹಾಡುಗಳಿರುತ್ತೆ. ನಮ್ಮ ಪಿಕ್ಚರ್ಗಳಲ್ಲಿ ಅಂತೆ ನಮಗೆ ಎಷ್ಟೋ ಜನ ಇವರು ಥಿಯೇಟ್ರ್ ಓನರ್ಸ್ ಹೇಳೋರು, ಸರ್ ನಾವು ಎಷ್ಟೋ ಪಿಕ್ಚರ್ಗಳಲ್ಲಿ ನೋಡಿದ್ದೀವಿ ಹಾಡು ಬಂದರೆ ಸಿಗರೆಟ್ ಸೇದೋದಕ್ಕೆ ಆಚೆ ಹೋಗೋರು, ನಿಮ್ಮ ಪಿಕ್ಚರ್ ಬಂದರೆ ಹಾಡುಗಳನ್ನ ಕೂತ್ಕೊಂಡು ಕೇಳ್ತಾರೆ ಸರ್, ಯಾರೂ ಎದ್ದೋಗೋದಿಲ್ಲ ಆಚೆ ಕಡೆ, ಇದನ್ನು ನೋಡಿದ್ದೀವಿ ನಾವು, ಇದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳೋರು. ಅದೆಲ್ಲ ನಮಗೆ ಒಂಥರ ಪ್ರೋತ್ಸಾಹ ನೀಡ್ತಾ ಇದ್ದೆ ಅಂತ, ಉತ್ಸಾಹ ಕೊಡ್ತಾ ಇತ್ತು ಅಂತ ಒಂದು ವಿಷಯಗಳವು. ಅದಕ್ಕಾಗಿ ನಾವು ಸಂಗೀತದ ಕಡೆಯಿಂದ ಗಮನ ಕೊಡ್ತಾ ಇದ್ವಿ. ಬಟ್ ಇದರಲ್ಲಿ ನಾವು ಗಮನ ಕೊಡೋದೇ ಬೇಕಾಗಿರಲಿಲ್ಲ, ಹಂಸಲೇಖ ಈಸ್ ಎ ಜೀನಿಯಸ್. ಅಲ್ಲಿ ಇಳಿಯರಾಜ ಬಗ್ಗೆ ನಾನು, ತಮಿಳಿನಲ್ಲಿ ಇಳಿಯರಾಜ ಇದ್ದಾರೆ, ಕನ್ನಡದಲ್ಲಿ ಹಂಸಲೇಖ, ಅವರು ಹಂಸಲೇಖ ರಾಜನಾಗಿದ್ದೆ. ಇವರು ಪ್ರೇಮಲೋಕದಲ್ಲಿ ಎಂತೆಂಥ ಹಾಡುಗಳು ಕೊಟ್ಟಿದ್ದಾರೆ ಹಂಸಲೇಖ. ನನಗೆ ಸಂಕಟ ಆಗಿದ್ದೇನು ಅಂತಂದರೆ ಇವರು ರವಿಚಂದ್ರನ್, ಅವನ ಸಾಂಗ್ಸ್ ತೆಗೆಯೋ ಥರ ಒಬ್ಬ ಡೈರೆಕ್ಟ್ರೇನೇ ನಾನು ನೋಡಿಲ್ಲ. ನಾವುಗಳು ಆ ಥರ ತೆಗಿಯೋಕ್ಕಾಗಲ್ಲ. ಅದೇನು ಕನ್ಸೆಪ್ಷನು, ಅದೇನು ಟೇಕಿಂಗ್ಸು. ಇವತ್ತಿಗೋಷ್ಟೇ ನಾನು ಟಿ ವಿನಲ್ಲಿ ರವಿಚಂದ್ರನ್ ಸಾಂಗ್ ಬಂತು ಅಂತಂದರೆ ನಾನು ಟಿ ವಿ ರಿಮೋಟೇ ಬಿಸಾಕ್ಬಿಡ್ತೀನಿ ಎತ್ತಾಶೆ. ರವಿಚಂದ್ರನ್ ಪಿಕ್ಚರ್ದು ಹಾಡು ಅಂತಂದರೆ ನಾನು ಇವತ್ತು ಆ್ಯಸ್ ಎ ಡೈರೆಕ್ಟರ್ ಐ ವಾಂಟ್ ಟು ಸಿ ದಿ ಪಿಕ್ಚರೈಸೇಷನ್. ಅಪ್ಪ ಏನು ಪಿಕ್ಚರ್, ಏನು ಹಾಡುಗಳು, ಆ ಹಾಡುಗಳಿಗೆ ತಕ್ಕ ಶಾರ್ಟ್ಗಳು, ಅದಕ್ಕೆ ತಕ್ಕ ಲಿರಿಕ್ಸ್ ಬೇರೆ. ಅವರೇ ಬರೀತಾ ಇದ್ರು ಲಿರಿಕ್ಸು ಹಂಸಲೇಖ ಅವರೇ. ಇಲ್ಲ ನಮ್ಮಲ್ಲಿ ಅನೇಕ ಪ್ರತಿಭಾವಂತರಿದ್ದಾರಮ್ಮ ಕನ್ನಡದಲ್ಲಿ. ಲಿಸ್ಟು ಒಂದು ಲಿಸ್ಟ್ ಹನುಮಂತನ ಬಾಲ ಥರ ಹೋಗುತ್ತೆ ಪ್ರತಿಭಾವಂತರ ಲಿಸ್ಟ್ಗಳನ್ನು ತೊಗೊಂಡು ಹೋದರೆ.
ಅದರಿಂದಾಗಿ ನನ್ನ ಜೊತೆಲಿ ಕೆಲಸ ಮಾಡಿದವ್ರು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನು ಬಿಟ್ಟು ಎಂತೆಂಥವ್ರಿದ್ದಾರೆ, ಎಂತೆಂಥವ್ರಿದ್ದಾರೆ ಮಹಾನುಭಾವ, ಅಂದರೂ ಮಹಾನುಭಾವಳೆ ಅವರಿಗೆಲ್ಲ ವಂದನೆ ಮುಗಿದು. ಅರ್ಥ ಆಯ್ತಾ? ನಾವು ನಮ್ಮ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋದು ದೊಡ್ಡದಲ್ಲ, ಇನ್ನೊಬ್ಬರ ಕಾಲಿಗೆ ನಮಸ್ಕಾರ ಮಾಡೋದು ದೊಡ್ಡದು. ನಮ್ಮದು ನಾವು ಮಾಡಿದ್ದೀವಿ ಅಂತ ಏನು ಹೇಳ್ಕೊಳ್ಳೋದು. ಆಯಿತು, ಇದಾಯಿತು. ಯಾವುದು ನೀನು ಕರೆಸ ಹಾಲು ಸಕ್ಕರೆ ಚೆನ್ನಾಗಿ ಹೊಡ್ತು, 25,000 ಹೊಡ್ತು, ಒಳ್ಳೆ ದುಡ್ಡು ಕೊಡ್ತು. ಅವರು ಸುಧಾರಿಸ್ಕೊಂಡ್ರು, ಆರ್ಥಿಕವಾಗಿ ಭಾಳ ಸುಧಾರಿಸ್ಕೊಂಡ್ಬಿಟ್ರು. ಯಾಕೆಂದರೆ ಇದು ಚೀಪ್ ಪಿಕ್ಚರ್, ಗುಡ್ ಅಮೌಂಟ್. ಅದು ಬಿಗ್ ಪಿಕ್ಚರ್, ಸ್ಮಾಲ್ ಅಮೌಂಟ್. ಆ ಥರ ಆಗುತ್ತೆ, ಇದಕ್ಕೂ ಅದಕ್ಕೂ ವ್ಯತ್ಯಾಸ. ಬಟ್ ಅದು ಅದು ದುಡ್ಡು ಕೊಡಲಿಲ್ಲ ಅಂತೆಲ್ಲ ಓಡಲಿಲ್ಲ ಅಂತ, ಅದು 25,000 ಓಡ್ತವು. ಮುತ್ತಿನ ಹಾರನೂ 25,000 ಓಡ್ತವು. ಪಡೆದು ಬಟ್ ಖರ್ಚು ಜಾಸ್ತಿ ಆಗಿತ್ತು ಆಗಿನ ಕಾಲದಲ್ಲಿ. ಒಂದು ಕಾಲು ಕೋಟಿ ಅಂತಂದರೆ ಅದು ಇಟ್ಸ್ ಎ ವೆರಿ ಬಿಗ್ ಅಮೌಂಟ್. ಈ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ವಿಷ್ಣು ಫೀಲಿಂಗ್ ಏನಿತ್ತು ಅಂದರೆ, ಒಂದು ದಿವಸ ಎಲ್ಲ ಮುಗಿದ ಮೇಲೆ ವಿಷ್ಣುನ ಡಬ್ಬಿಂಗ್ ಕರಿಯೋಕ್ಕೆ ಹೋಗಿದ್ದೆ. ಡಬ್ಬಿಂಗ್ ಎಲ್ಲ ಡಬ್ಬಿಂಗ್ನಲ್ಲಿ ಪಿಕ್ಚರ್ ನೋಡಿದ್ರು, ಪಿಕ್ಚರ್ ನೋಡಿದ್ಮೇಲೆ ಒಂದು ಡಬ್ಬಿಂಗ್ ಮಾಡ್ಬಿಟ್ಟು ಬಂದು ನಂಗೆ ಹೇಳಿದ್ರು. ಅವ್ರು ಕರೆಯೋಕ್ಕೆ ಹೋಗಿದ್ದೆ, ಅದಕ್ಕೆ ಹೇಳೋಕ್ಕೆ ಬಂದೆ. ಅವರು ಅಲ್ಲಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಇತ್ತು, ಅಲ್ಲಿ ಇದರಲ್ಲಿ ನಮ್ಮ ಚೇಂಬರ್ ಪಕ್ಕದಲ್ಲಿ, ಶೇಷಾದ್ರಿಪುರದಲ್ಲಿ ಚೇಂಬರ್ ಪಕ್ಕದಲ್ಲಿ ಇದು ಬರುತ್ತಲ್ಲ, ಏನೇ ಹಾಸ್ಪಿಟ್ಲ್, ಅದು ಮಲ್ಲಿಗೆ ಹಾಸ್ಪಿಟ್ಲ್, ಆ ರೋಡ್ನಲ್ಲಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಅಂತ ಮಹಾರಾಜರದು ಕಂಟ್ರಿ ನರ್ಸ್ ಹೊಡಿರೋದು ಇಂಟರ್. ಅಲ್ಲಿ ಸೆಲೂನ್ ಇದೆ, ಹೇರ್ ಕಟಿಂಗ್ ಸೆಲೂನ್. ಹೇರ್ ಕಟಿಂಗ್ ಸೆಲೂನಲ್ಲಿ ಹೇರ್ ಕಟ್ ಮಾಡಿಸ್ಕೊತಾ ಇದ್ದೆ. ಮನೆಗೆ ಹೋದರೆ ಈ ಥರ ಹೇರ್ ಕಟ್ಗೆ ಹೋಗಿದ್ದೆ ನಾನು. ಇಲ್ಲಿಗೆ ಬಂದೆ, ಇಲ್ಲಿಗೆ ಬಂದು ಡಬ್ಬಿಂಗ್ ಹೇಳಿದೆ, ಈ ಥರ ಡಬ್ಬಿಂಗ್ ಇದೆ, ನಾಳೆಯಿಂದ ಬರ್ತೀನಿ. ಇಟ್ ವಾಸ್ ವೆರಿ ವೆರಿ ಹ್ಯಾಪಿ ವೈಲ್ಡ್ ಶೂಟಿಂಗ್, ತುಂಬ ಚೆನ್ನಾಗಿ. ಆಮೇಲೆ ಡಬ್ಬಿಂಗ್ನ ಪಿಕ್ಚರ್ ನೋಡ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಪಿಕ್ಚರು, ನನಗೇ ಆಶ್ಚರ್ಯ ಆಗ್ತಾಯಿದೆ. ನಾನು ಈ ಥರ ರೋಲೇ ಮಾಡಿಲ್ಲ, ಎಲ್ಲ ಒಂದು ಕೊಂಚ ಹಾಂ ಹೂ ಅನ್ನೋ ಥರ ರೋಲ್ ಮಾಡಿದ್ದೆ, ಈ ಕಾಮಿಡಿ ರೋಲ್ ಮಾಡಿರಲಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದೆ, ನನಗೆ ಆಗಲೇ ನಿಮಗೆ ಹೇಳಿದ್ದೀನಿ, ಶೂಟಿಂಗ್ ಮುಗಿದಾಗಲೇ ಹೇಳಿದೆ ನಿಮ್ಮ ಹತ್ರ ಶೂಟಿಂಗ್ ಮಾಡಿದ್ದು ಇದೇ ಇಲ್ಲ, ನನಗೆ ಕಷ್ಟನೇ ಗೊತ್ತಾಗಲಿಲ್ಲ ನನಗೆ. ಬಾಕಿ ಪಿಕ್ಚರ್ಗಳಲ್ಲಿ ಏನೋ ಒಂಥರ ಕಷ್ಟ ಅನುಭವಿಸ್ತೀನಿ, ಯಾಕೆಂದರೆ ಅಂಥ ರೋಲುಗಳವು. ನಿಮ್ಮ ಪಿಕ್ಚರ್ನಲ್ಲಿ ಆಟ ಆಡ್ಕೊಂಡು ಮುಗಿಸ್ಬಿಟ್ಟಿದ್ದೀನಿ, ನನಗೇ ಗೊತ್ತಾಗಲಿಲ್ಲ. ಮಾತಾಡ್ತಾ ಮಾತಾಡ್ತಾ ಮುಗಿಸ್ಬಿಟ್ಟಿದ್ದೀರ ಪಿಕ್ಚರ್ನ. ನೀವು ಇನ್ನೊಂದು ಪಿಕ್ಚರ್ ನೀವು ಮಾಡಲೇಬೇಕು, ನನಗೆ ತುಂಬ ಚೆನ್ನಾಗಿದೆ ನಿಮ್ಮ ಹತ್ರ ವರ್ಕ್ ಮಾಡೋದಕ್ಕೆ ಅಂತೇಳಿ ಭಾಳ ಅಪ್ರಿಷಿಯೇಟ್ ಮಾಡಿದೆ ವಿಷ್ಣು. ಹಾಂ, ನನಗೆ ಈಗ ಗೊತ್ತಾಯ್ತು ಯಾಕೆ ರಾಜ್ಕುಮಾರ್ ನಿಮ್ಮನ್ನು ಲೈಕ್ ಮಾಡ್ತಾರೆ ಅಂತ. ಅದು ಹೇಳ್ದ ಅದು ಈಗ ಗೊತ್ತಾಗ್ತಾ ಇದೆ, ರಾಜ್ಕುಮಾರ್ ಯಾಕೆ ನಿಮ್ಮನ್ನು ಲೈಕ್ ಮಾಡ್ತಾರೆ, ಅಷ್ಟೊಂದು ಲೈಕ್ ಮಾಡ್ತಾರೆ ಅಂದರೆ ನನಗೆ ಈಗ ಗೊತ್ತಾಗ್ತಾ ಇದೆ. ನಿಮ್ಮ ಹತ್ರ ವರ್ಕ್ ಮಾಡಿದ್ರೆ ಒಂದು ಪ್ರೆಷರ್ ಅಂತ ಹೇಳಿ ಆಯಿತು ಬಿಡಿ. ಅದು ಅಫ್ಕೋರ್ಸ್ ಹಿ ಮೆಂಟ್ ಇಟ್, ವಿ ರಿಸೀವ್ಡ್ ಇಟ್. ಅವರು ಅದನ್ನು ಭಾವಪೂರ್ವಕವಾಗಿ ಹೇಳಿದರು, ಸತ್ಯದ ನುಡಿಗಳನ್ನ ನುಡಿದಿರು. ಡಬ್ಬಿಂಗ್ ಮಾಡಿದ್ಮೇಲೆ ಹೇಳಿದ್ಬಿಡ್ತು ತುಂಬ ಎಷ್ಟು ಚೆನ್ನಾಗಿದೆ ಪಿಕ್ಚರ್ ಇದು. ನಾನು ಈ ಥರ ನಿಮ್ಮ ಹತ್ರ ಶೂಟಿಂಗ್ ಮಾಡಿದ್ದೆ ನಂಗೆ ಗೊತ್ತಾಗಲಿಲ್ಲ ನನಗೆ, ಅದು ಅಷ್ಟು ಚೆನ್ನಾಗಿದೆ. ನಾವು ಇದೊಂದು ಪಿಕ್ಚರ್ ಮಾಡೋಣ ಹಾಗೆ ಅಂತ ಹೇಳಿದ್ರು. ಇನ್ನೊಂದು ಪಿಕ್ಚರ್ ಆಮೇಲೆ ಎಲ್ಲ ಮುಗೀತು, ಡಬ್ಬಿಂಗ್ ಎಲ್ಲ ಮುಗಿತು. ಕೊನೆ ದಿವಸ ಇದೆಲ್ಲ ಹೇಳಿಬಿಟ್ಟು ಮಾರನೇ ದಿವಸ ನನಗೆ ಹೇಳಿ ಕಳಿಸಿದ್ಬಿಟ್ಟು ಹೇಳಿಬಿಟ್ಟು ಮಡ್ರಾಸ್ನಲ್ಲಿ ಚಿನ್ನ ತಮ್ಮಿ ಅಂತ ಒಂದು ಪಿಕ್ಚರ್ ಹೊಡ್ತಾ ಇದೆ, ಇಮಿಡಿಯೇಟಾಗಿ ಹೋಗಿ ರೈಟ್ಸ್ ತೊಗೊಳ್ಳಿ, ಆ ಪಿಕ್ಚರ್ ಮಾಡೋಣ ಅಂದೆ. ನಾನು ಮಡ್ರಾಸ್ಗೆ ತಕ್ಷಣ ಕಾಂಟ್ಯಾಕ್ಟ್ ಮಾಡಿದೆ, ಮಾಡಿ ಕಾಂಟ್ಯಾಕ್ಟ್ ಮಾಡಿ ರೈಟ್ಸ್ ತೊಗೊಳಕ್ಕೆ ನೋಡಿ ಅಂತ ಹೇಳಿದೆ. ಹೋಗೋಷ್ಟೊಳಗೆ ರವಿಚಂದ್ರನ್ ರೈಟ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ಈ ರವಿಚಂದ್ರ ಅಲ್ಲಿಗೆ ಮೊದಲನೇ ಎರಡನೇ ದಿವಸ ಮೂರನೇ ದಿವಸ ಪಿಕ್ಚರ್ ಚೆನ್ನಾಗಿದೆ ಅಂತ ಗೊತ್ತಾಗಿದ್ದಾನೆ ರವಿಚಂದ್ರನ್ ಎಷ್ಟೇ ಕಂದಿ ರೈಟ್ಸ್ ಹೇಳಿದಾನಷ್ಟೇ ರೈಟ್ಸ್. ಇನ್ಯಾವುದಾದ್ರು ಒಂದು ಪಿಕ್ಚರ್ ತೊಗೊಳ್ಳಿ ನೋಡ್ಬಿಟ್ಟು. ಇನ್ನೊಂದು ಪಿಕ್ಚರ್ ಯಾವುದು ಹೇಳಿದ್ರು ಜ್ಞಾಪಕ ಬರ್ತಾ ಇದೆ. ಇನ್ನೊಂದು ಪಿಕ್ಚರ್ ಹೇಳಿದ್ರು ಭಾಗ್ಯರಾಜ್ ಡೈರೆಕ್ಷನ್. ಅದು ಹೋದೆ ಅಲ್ಲಿ, ಅದು ಹೋಗಿ ಮಾತಾಡ್ಕೊಂಡು ಬಂದೆ. ಅವ್ರ ಹತ್ರ ಕ್ಯಾಸೆಟ್ ಇಸ್ಕೊಂಡ್ಬಂದೆ, ವಿಷ್ಣು ಹೇಳಿದ ಪಿಕ್ಚರ್ದು ಕ್ಯಾಸೆಟ್ ನೋಡ್ಬಿಟ್ಟು ಬೇಡ ಬಗ್ಗೆ ಬಂದಿದ್ದು, ಬೇರೆ ಯಾವುದಾದ್ರು ಮಾಡೋಣ. ಸರಿ, ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿದೆ ಯಾವುದು
ನೀವು ಕತೆ ಹುಡ್ಕೊಂಬಂದು ನಿಂದರು, ನೀವು ಕಾಲ್ ಶೀಟ್ ಕೊಡಿ ಕತೆ ಮಾಡ್ಕೋತೀನಿ ಅಂತ. ನಾನು ಅವರು ಸರಿ ಒಂದು ಕೆಲಸ ಮಾಡೋಣ, ಕೊಂಚ ಬಿಸಿಯಾಗಿದ್ದೀನಿ ಈಗ, ನಾವು ನೆಕ್ಸ್ಟ್ ಇಯರ್ ಮಾಡ್ಬಿಡೋಣ, ಫೆಬ್ರವರಿಗೆ ಫೆಬ್ರವರಿ ಮಾರ್ಚ್ ಆಗಿ ನೋಡೋಣ ಅಂದರೆ ನಾವು ಎಸ್ ಅಂತಂದ್ವಿ. ಆಮೇಲೆ ನಾವು ಈ ಕಡೆ ಬಂದುಬಿಟ್ವಿ.